ಹಲೋ, ನಾನಿವತ್ತು ನಿಮಗೆ ಚೆರಿ ಚೀಸ್ ಪೈನಾಪಲ್ ಸ್ಟಿಕ್ಸ್ ಅಥವಾ ಚೆರಿ ಚೀಸ್ ಪೈನಾಪಲ್ ಇದೊಂದು ಕ್ವಿಕ್ ಸ್ನ್ಯಾಕ್ ಆಗಿ ತಿನ್ಬೋದು ಅಥವಾ ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು, ಒಳ್ಳೆ ಸಲಾಡ್ ಥರನೂ ತಿನ್ಬೋದು. ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಪೈನಾಪಲ್ ಒಂದು ಅರ್ಧ ಆದ ಅಥವಾ ಕಾಲು ಭಾಗದಷ್ಟು ಪೈನಾಪಲ್ನ ನಾನು ಮೀಡಿಯಂ ಸೈಜ್ಡ್ ಪೀಸಸ್, ಇದು ಜಾಸ್ತಿ ಚಿಕ್ಕದಾಗೂ ಬೇಡ. ಒಂದು ಸ್ವಲ್ಪ ಚೆರೀಸ್ ತೊಗೊಂಡಿದ್ದೀನಿ ಇದನ್ನು, ಮತ್ತು ಚೆರೀಸ್ ಯಾವುದೇ ಅಂಗಡಿಗಳಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಹಾಗೆ ಇಲ್ಲಿ ಚೀಸದು ಎರಡು ಸ್ಲೈಸ್ ಇಟ್ಕೊಂಡಿದ್ದೀನಿ, ಮೊಜರೆಲ್ಲ ಚೀಸದು. ಇದು ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಚಿಕ್ಕದಾಗಿ, ಅಂದರೆ ಈ ಸೈಜಿಗೆ ಸರಿ ಹೋಗೋ ಥರ ಕಟ್ ಮಾಡ್ಕೊಳ್ಳಿ ನೀವು, ಅಂದರೆ ಚೆನ್ನಾಗಿರುತ್ತೆ. ಅದು ಕ್ಯೂಬ್ಸು, ನೀವು ಪೈನಾಪಲ್ ಯಾವ ಸೈಜ್ ಮಾಡ್ಕೋತೀರಲ್ಲ ಸ್ವಲ್ಪ ಆ ಸೈಜ್ ನೋಡಿಕೊಂಡು ಈ ಚೀಸ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಇದು ಮೊಜರೆಲ್ಲ ಚೀಸು, ನಾನು ಪಿಜ್ಜಾಗೆ ಗಾರ್ಲಿಕ್ ಬ್ರೆಡ್ಗೆ ಎಲ್ಲ ಯೂಸ್ ಮಾಡ್ತೀನಲ್ಲ ಅದೇ ಚೀಸ್ ಇದು, ಮೊಜರೆಲ್ಲ ಚೀಸು. ಸೊ ಇಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಟೂತ್ ಪಿಕ್ಸ್ ಬೇಕಾಗುತ್ತೆ ನಮಗೆ. ಸೊ ಇದು ಟೂತ್ ಪಿಕ್ಸು ಅಂಗಡಿನಲ್ಲಿ ಸಿಗುತ್ತೆ ನಿಮ್ಗೆ ಯೂಶಲಿ. ಸೊ ಈ ಟೂತ್ ಪಿಕ್ಸನ್ನ ತಗೊಳ್ಳೋಣ ಈಗ ನೋಡಿ. ಈ ಶಾರ್ಪ್ ಎಡ್ಜ್ ಇರುತ್ತಲ್ಲ, ಈ ಶಾರ್ಪ್ ಎಡ್ಜಿಗೆ ನಾನು ಒಂದೊಂದೇ ಹಾಕ್ಕೊಂಡು ಬರ್ತೀನಿ. ಫಸ್ಟು ಚೆರಿ ಹಾಕ್ಕೊಳ್ಳೋಣ ನೋಡಿ, ಫಸ್ಟು ಚೆರಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಾರ್ಡ್ ಇರುತ್ತೆ ಇದು, ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ ನೋಡಿ. ಈ ಶಾರ್ಪ್ ಎಡ್ಜಿಂದ ಇದನ್ನ ಒಳಗಡೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಚೆರಿ ಫಸ್ಟ್ ಹಾಕ್ಕೊಂಡ್ಬಿಟ್ಟೆ. ಇಲ್ಲಿವರೆಗೂ ತೊಗೊಂಬನ್ನಿ, ಎಂಡ್ವರೆಗೂ. ಆಮೇಲೆ ಚೀಸನ್ನ ಹಾಕೋತಾ ಇದ್ದೀನಿ, ಮಧ್ಯದಲ್ಲಿ ಈ ರೀತಿ ಹಾಕ್ಕೊಂಬಿಡೋಣ. ಆಮೇಲೆ ಪೈನಾಪಲ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲು ಅಷ್ಟೇ, ಸ್ವಲ್ಪ ಮೀಡಿಯಂ ಹಣ್ಣಾಗಿರೋದನ್ನು ತಗೊಳ್ಳಿ ನೋಡಿ. ಈ ರೀತಿ ಅರೇಂಜ್ ಮಾಡ್ಕೊಂಡು ಬರಬೇಕು. ಇದನ್ನು ನಾನೊಂದು ಪ್ಲೇಟಲ್ಲಿ ಇಟ್ಕೊಂಬಿಡ್ತೀನಿ. ಇದೇ ರೀತಿ ಇನ್ನೊಂದು ಸ್ವಲ್ಪ ಮಾಡೋದನ್ನು ತೋರಿಸ್ತೀನಿ ನಾನು ನಿಮಗೆ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೀವು ಇದನ್ನು, ತುಂಬ ಹೆಲ್ದಿಯಾಗೂ ಇರುತ್ತೆ ನೋಡಿ. ತಿರ್ಗಾ ಚೆರಿ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಆಗಿ ಮಾಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಇದು ಹಾರ್ಡಾಗಿರುತ್ತೆ ಚೆರೀಸು. ಚೆರಿ ಹಾಕಿದಾಯ್ತು, ಈಗ ಚೀಸ್ ಸ್ಲೈಸ್ ತೊಗೊಳ್ತಾ ಇದ್ದೀನಿ, ಮೊಜರೆಲ್ಲ ಚೀಸು. ಆಮೇಲೆ ಈಗ ಪೈನಾಪಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮಧ್ಯಕ್ಕೆ ಚುಚ್ಕೊಳ್ಳಿ ಯಾಕೆಂದರೆ ನೋಡಿ ಇವು ರೆಡಿ ಆಯಿತು. ಇದನ್ನು ಕೂಡ ಇಲ್ಲಿಟ್ಬಿಡ್ತೀನಿ. ನೋಡಿ ಫುಲ್ ತುದಿವರೆಗೂ ತೊಗೊಂಬರ್ಬೇಕು ಇದನ್ನು. ಹಾಗೆ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ, ಮತ್ತು ಪೈನಾಪಲ್ ಪೀಸನ್ನು ಕೂಡ ಹಾಕೋತಾ ಇದ್ದೀನಿ. ಈ ಪೈನಾಪಲ್ ಇಲ್ಲೆಲ್ಲ ಐಸ್ ಇರುತ್ತಲ್ಲ ಅದೆಲ್ಲ ತೆಕ್ಕೊಳ್ಬೇಕು, ಅಂದ್ರೆ ಚೆನ್ನಾಗಿರುತ್ತೆ ಅದು. ನೋಡಿ ಚೆರಿ ಚೀಸ್ ಪೈನಾಪಲ್ ಸ್ಟಾರ್ಟರ್ ಅಥವಾ ಚೆರಿ ಚೀಸ್ ಪೈನಾಪಲ್ ಸ್ಟಿಕ್ಸ್ ಅಥವಾ ಸ್ನ್ಯಾಕ್ಸ್ ಕೂಡ ಹೇಳ್ಬೋದು ನೀವು. ರೆಡಿ ಆಯಿತು, ನೀವು ಕೂಡ ಟ್ರೈ ಮಾಡಿ ಇದನ್ನು, ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಇದನ್ನು ನೀವು, ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.